ಭಯಂಕರ. ಇದೊಂದು ಕೀಟಕಟ್ಟೆ ಅಥವಾ ಕೀಟ ಕೆಫೆ ಅಂತೇಳಿ ಒಂದು ಹೊಸ ಒಂದು ಪ್ರಯತ್ನ. ಇದರಲ್ಲಿ ಪ್ರಮುಖ ಉದ್ದೇಶ ಏನು ಅಂತಂದರೆ, ನಮ್ಮ ಪರಿಸರದಲ್ಲಿರುವಂಥ ಅದರಲ್ಲೂ ಪ್ರಮುಖವಾಗಿ ಜೇನುಹುಳಗಳು ಮತ್ತು ಕಡಜಗಳು, ಅವುಗಳಿಗೆ ಒಂದು ಗೂಡು ಕಟ್ಕೊಳ್ಳೋದಕ್ಕೆ ಒಂದು ಹೆಚ್ಚಿನ ಒಂದು ಅವಕಾಶ ಕೊಡುವಂಥ ಒಂದು ಪ್ರಯತ್ನ. ಈ ಥರದ ಸ್ಟ್ರಕ್ಚರ್ಗಳನ್ನು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಒಂದು ಆಕರ್ಷಣೆ ಆಗಬೇಕು, ಅದರಲ್ಲೂ ಪ್ರಮುಖವಾಗಿ ಹೊಸ ತಲೆಮಾರಿನ ಮಕ್ಕಳಿಗೆ, ಯುವ ವಿದ್ಯಾರ್ಥಿಗಳಿಗೆ ಒಂದು ಆಕರ್ಷಣೆಯ ಕೇಂದ್ರ ಆಗಬೇಕು ಅಂತೇಳಿ ಈ ಒಂದು ಸ್ಟ್ರಕ್ಚರನ್ನು ಮಾಡ್ಕೋತಾ ಇದ್ದೀವಿ. ಮತ್ತು ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ನಾನು ಸಹ EY ಅವ್ರ ಜೊತೆ, ಇದರ ಮುಂದಾಳತ್ವ ವಹಿಸ್ಕೊಂಡಿರೋದು EY-ನವರು, ಅವ್ರ ಜೊತೆ ನಾನು ಕೂಡ ಕೈ ಜೋಡಿಸಿ ಇದರ ಒಂದು ಪರಿಣಾಮವನ್ನು ಕುರಿತು ಇದು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಕೀಟಗಳೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎವಲ್ಯೂಷನ್ ಆಗಿರುವಂಥ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳು. ಅವುಗಳ ಒಂದು ಸಂಖ್ಯೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಏಕೆಂದರೆ ನಮ್ಮ ಅಭಿವೃದ್ಧಿ ಜೊತೆಗೆ ಮಾನವನ ಅಭಿವೃದ್ಧಿ ಅಥವಾ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದಾಗಿ ಅವುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನು ಉತ್ತೇಜಿಸಿ ಮತ್ತೆ ಅದನ್ನು ಮೊದಲಿನ ರೀತಿ ತರ್ಕೊಳ್ಳೋದು, ಇವತ್ತಿನ ನಮ್ಮ ಬೆಳವಣಿಗೆಗೆ ಭಾಳ ಮೂಲವೇ ಅವು. ಕೃಷಿಯಿಂದ ಹಿಡಿದು ಅಥವಾ ನಮ್ಮ ಇವತ್ತು ಆರ್ಕಿಟೆಕ್ಚರ್ ಇರ್ಬೋದು, ಪ್ರತಿಯೊಂದಕ್ಕೂ ನಾವು ಅವುಗಳಿಂದ ಭಾಳಷ್ಟು ಕಾಪಿ ಮಾಡ್ಕೊಂಡಿದ್ದೀವಿ, ಅವುಗಳಿಂದ ಕಲ್ತ್ಕೊಂಡಿದ್ದೀವಿ. ಅದನ್ನೆಲ್ಲ ಉಳಿಸ್ಕೊಂಡು ಮತ್ತೆ ಅವು ಕೂಡ ಎವಾಲ್ವ್ ಆಗೋ ರೀತಿ ಪ್ರೇರೇಪಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಮೇಗೌಡ ಅಂತೇಳಿ, ಆರ್ಟಿಕಲ್ಚರ್ ಕಾಲೇಜ್ ಮೈಸೂರಿನಲ್ಲಿ ಇರ್ತೀನಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಒಂದು ಅಂಗಸಂಸ್ಥೆ. ಇಟ್ ಇಸ್ ಅ ಯುನೀಕ್ ಕಾನ್ಸೆಪ್ಟ್ ಆಫ್ ಬಿಲ್ಡಿಂಗ್ ಇನ್ಸೆಕ್ಟ್ ಕೆಫೆ ಇನ್ ಬಾಟನಿಕಲ್ ಗಾರ್ಡನ್ಸ್. ದಿಸ್ ಇಸ್ ದ ಸೆಕೆಂಡ್ ಸಚ್ ಕೆಫೆ ವಿ ಹ್ಯಾವ್ ಡನ್. ವಿ ಹ್ಯಾವ್ ಕ್ಲೋಸ್ ಟು ಅಬೌಟ್ 200 ವಾಲಂಟಿಯರ್ಸ್ ಟುಡೇ ಇನ್ ಲಾಲ್ಬಾಗ್. ವಿ ಹ್ಯಾವ್ ದ ಪಾರ್ಟ್ನರ್ಶಿಪ್ ವಿತ್ ಲಾಲ್ಬಾಗ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿಭಿನ್ನ ಆ್ಯಂಡ್ ಭೂಮಿ ಆರ್ಗನೈಸೇಷನ್ಸ್. ವಿ ಆರ್ ನಂಬರ್ ಒನ್ to you start off this projects in India, and we have got it in Bangalore very recently. We want more such cafes to be built around, and the next activity will be in Cabin Park. Do watch out for more updates with us. Thank you. EY GDS ಅಂತ ಕಂಪ್ನಿಯಿಂದ ನಾವು ಇಲ್ಲಿ ಲಾಲ್ಬಾಗ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿಕೊಂಡು ಈ ಕೀಟ ಕ್ಯಾಫೆಯನ್ನು ಸ್ಥಾಪನೆ ಮಾಡಿದ್ದೀವಿ. ನಾವು ಇಂಥ 8 ಕ್ಯಾಫೆನ ಮುಂಚೆನೇ ಇನ್ನೊಂದು ಕಡೆ ಸ್ಥಾಪನೆ ಮಾಡಿದ್ದೀವಿ. ಈಗ ಲಾಲ್ಬಾಗಲ್ಲಿ 8 ಕೀಟ ಕ್ಯಾಫೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತು ನಮ್ಮ EY GDS-ನ ಎಂಪ್ಲಾಯೀಸ್ಗಳು ಅವರು ಬಂದು ಇಲ್ಲಿ ವಾಲಂಟಿಯರ್ ಕೆಲಸ ಮಾಡಿ ಅವರು ತನ್ನ ಕೈಯಲ್ಲೇ ಇದನ್ನು ನಿರ್ಮಾಣ ಮಾಡಿ ಈ ಕೀಟ ಕ್ಯಾಫೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಮತ್ತೆ ಇನ್ನು 8 ಕ್ಯಾಫೆಗಳನ್ನು ಕಬನ್ ಪಾರ್ಕಲ್ಲೂ ಸ್ಥಾಪನೆ ಮಾಡ್ತಿದ್ದೀವಿ. This is a structure that is created to attract more bees and insects in this environment. We know that bees and insects are important pollinators that help the ecosystem to grow, and most importantly for the food chain to remain. So this is a small step towards building that kind of micro ecosystem. We are very grateful for the horticultural department, and especially with the Lalbagh Botanical Gardens, for allowing us to do something like this. We have built 8 insect cafes today as EYGDS. This is a part of our corporate responsibility effort, but we do hope with this effort we are able to attract other partners and other organizations to come forward and support this kind of work in botanical gardens around Karnataka, as well as other environmentally vulnerable areas. Thank you so much. Treasure of the plants. We have a large collection of plants from across the country and also from across the world. And the main aim is actually to maintain the biodiversity. So biodiversity means the flora and fauna. And nowadays, we generally see the, you know, the loss of vegetation everywhere. So thereby actually the colonization of insects is a major problem. But now the insect cafe is the answer for that, and it is a new innovative concept that has been introduced to Lalbagh. There are about 8 such structures have come, and usually Lalbagh is a famous botanical garden, thousands of people used to come, and the safety of the visitor is most important. So that's why we used to remove all the dry twigs and branches, and that is the main site for colonization of most of the insects. So that is where actually the insect cafe will help to a large number of insects in a big way. So that's how this concept definitely take us towards the biodiversity of the Lalbagh Botanical Garden. Thank you.